्रह्मसूत्रुराणसंगणिगणो जातश्रुकेन्दु सदा सोयम व्यास सुधा निर्भवत मे भुक्ति सतूति स्वांत निकर्तने जित महावैकर्तन अंशुवज निर्दोषम जित चंद्र चंद्रिकमल तापत्रोन्मूलने गांधीजी जित सिंधुराजमित भाष्यं दास्यं भुजा आदिर्भूतमंदबोध भगवत्पादे तथा श्रीमद्वसत्सेवलब्ध शुद्ध विद्यासुधाम्भूनिधयो मलाये कृपालव पंकजनाभतीर्थाः कृपालवस्यन्मयि नित्यमेषां श्रीभद्रमारमण सद्गिरिपादसङ्गीव्याख्यानिनादविताकिलदुःखदर्पं दुर्वादिवारणमिदारण दक्षदीक्षमच्छोभ्यतीर्थमृगराजमहं नमामि अथ तत्कृपया ब्रह्मसूत्रभाष्यं यथावति व्यापूर्वे श्रीमदानन्दतीर्थार्यमुखनिःसृतम् गंगा संगेयम दुर्लभ्यते यथा वाचो विशुद्धि सिद्धर्थं संगम्यन्ते गुरुग्रह नारायण गुणी सर्वैर्दीर्णं दोषवर्जितं देयं गम्यं गुरुश्चापि नत्वा सूत्रार्थ उच्यते ओम ओम अथातो ब्रह्म जिज्ञासा ओम आनंदतीर्थोपदिष्टो निधिं नारायणात्मजः प्रदर्शितो येन सम्यक् जयतीर्थं तमाश्रये नौमिन्याय सुधाधिकृज्य मुनीन् श्रीपादरत्सम्मणि व्यासार्यान्विधागमद्भिहरान् श्रीवादिराजानपि वन्देऽहं सवरान्नगुत्तमगुरोन् वैदग्ध्यवारान्निधिं श्रीसत्यव्रत राघवेन्द्रमुनिपान् सद्बोधसन्ध्यानपान् शास्त्रेषु पारदृष्ट्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्द्रम् विद्यार्थिवत्सलं वन्दे महामहिमसद्गुरुं सत्यपूर्णाम्बुदेव्जातः विद्वज्जनविजृम्भितः धनीध्वंसेतुनस्तानं श्रीसत्यविजयोगुपः श्रीगुरुभ्यो नमः हरि ओम् ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಅಧ್ಯಾಯದ ಮೊದಲನೇ ಪಾದದ ಐದನೆಯ ಅಧಿಕರಣ ಏಳನೆಯ ಸೂತ್ರ ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶ ಹಿಂದೆ ಗೌಣಶ್ಚೇನ್ ಆತ್ಮಶಬ್ದ ಎಂಬ ಸೂತ್ರದಲ್ಲಿ ಪ್ರಥಮ ಸೂತ್ರದಲ್ಲಿ ಈಕ್ಷತೇನ್ನ ಶಬ್ದಂ ಎಂಬ ಸೂತ್ರದಲ್ಲಿ ಬ್ರಹ್ಮನಿಗೆ ನಿಯತ್ವವನ್ನು ಹೇಳಿದ್ದಾರೆ ಆ ನಿಯತ್ವವೆನ್ನುವುದು ಬ್ರಹ್ಮನಿಗೆ ಪ್ರತ್ಯಕ್ಷದಿಂದ ಸಾಧ್ಯವಿಲ್ಲ ಇಂದ್ರಿಯ ಅಗೋಚರ ಅನುಮಾನದಿಂದ ಸಾಧ್ಯವಿಲ್ಲ ನೈಷಾತರ್ಕೇಣ ಮತಿರಾಪಣೀಯ ಎಂಬುದಾಗಿ ಅತಕ್ಯ ಎಂದು ಹೇಳಿದ್ದಾರೆ ಆದ್ದರಿಂದ ಆಗಮದಿಂದಲೇ ತಿಳಿಯಬೇಕು ನೀಯ ಅಂತಂದರೆ ಆಗಮದಿಂದ ನೀಯ ಎಂದೇ ಅರ್ಥ ಆಗಮದಿಂದ ನೀಯನಾಗಬೇಕಾದರೆ ಆಗಮದಲ್ಲಿರುವ ಶಬ್ದಗಳಿಂದ ಪರಮಾತ್ಮ ವಾಚ್ಯನಾಗಬೇಕು ಪರಮಾತ್ಮದಲ್ಲಿ ಶಬ್ದಗಳಿಗೆ ಶಕ್ತಿ ಇಲ್ಲದಿದ್ದರೆ ಪರಮಾತ್ಮನು ವಾಚ್ಯನಾಗಲಾರ ವಾಚ್ಯನಾಗದಿದ್ದರೆ ಶಬ್ದಗಳಿಂದ ಆಗಮದಿಂದ ಬ್ರಹ್ಮನ ಜ್ಞಾನ ಬರಲು ಸಾಧ್ಯವಿಲ್ಲ ಬ್ರಹ್ಮನ ಜ್ಞಾನ ಬರ್ತದೆ ಎಂಬುದಾಗಿ ಆತ್ಮಭಾವನೆಯ ದ್ರಷ್ಟವ್ಯ ವಿಜ್ಞಾಯ ಪ್ರಜ್ಞಾನ್ ಕುರುವೀತ್ ಸಂಸಯೇತಸ್ಮಾತ್ ಜೀವಗಳ ಪರಾತ್ಪರಂ ಪುರುಷಯಂ ಪುರುಷಂ ಈಕ್ಷತೆ ಎಂಬುದಾಗಿ ಶ್ರುತಿಗಳಲ್ಲಿ ಬ್ರಹ್ಮಜ್ಞಾನವಾಗುತ್ತೆ ಭಕ್ತರಿಗೆ ಜಿಜ್ಞಾಸುವಿಗೆ ಎಂದು ಹೇಳಿದ್ದರಿಂದ ಬ್ರಹ್ಮನ ಜ್ಞಾನ ಸತ್ಯ ಆ ಜ್ಞಾನವಾಗಬೇಕಾದರೆ ಶಾಸ್ತ್ರದಿಂದಲೇ ಆಗಬೇಕು ಶಾಸ್ತ್ರ ಪ್ರತಿಪಾದ್ಯನಾಗಬೇಕಾದರೆ ಶಾಸ್ತ್ರದಿಂದ ಶಬ್ದಗಳಿಂದ ವಾಚ್ಯನಾಗಬೇಕು ತಥಾಚ ಬ್ರಹ್ಮ ವಾಚ್ಯನೇ ಎಂದು ನಾನು ಪ್ರಥಮ ಸೂತ್ರದಲ್ಲಿ ಸಮರ್ಥನೆ ಮಾಡಿದ್ದಾಗಿತ್ತು ಅದರ ಮೇಲೆ ಪ್ರಶ್ನೆ ಬಂತು ಈ ನಿಯತ್ವವನ್ನು ಏನು ಹೇಳಿದ್ದಾರೆ ಯಾವ ನೀಯತ್ವದ ಆಧಾರದಿಂದ ನೀವು ಶಬ್ದ ವಾಚ್ಯತ್ವವನ್ನು ನೀವು ಬ್ರಹ್ಮನಿಗೆ ಸಮರ್ಥನೆ ಮಾಡುತ್ತಿದ್ದೀರಿ ಆ ನೀಯತ್ವವಾಗಲಿ ಅಥವಾ ವಾಚ್ಯತ್ವವಾಗಲಿ ಇದು ಗುಣಬದ್ಧರಾದ ಸತ್ವರಜಸ್ತಮೋ ಗುಣಗಳು ಆ ಸತ್ವರಜಸ್ತಮೋ ಗುಣಗಳು ಆ ಗುಣಗಳಿಂದ ಬದ್ಧರಾಗಿರತಕ್ಕ ಬ್ರಹ್ಮಾದಿ ಜೀವರಾಶಿಗಳಿಗೆ ಹೇಳಿದ್ದೇ ಹೊರತು ಶುದ್ಧ ಬ್ರಹ್ಮನಿಗೆ ಅಂದರೆ ನಾರಾಯಣನಿಗೆ ಅನಂತ ಗುಣಪೂರ್ಣನಾದ ನಿರ್ದೋಷನಾದ ಮುಖ್ಯವಾಗಿ ಸತ್ವಾದಿ ಗುಣಗಳಿಂದ ಬದ್ಧನಾಗದಿರುವಂತಹ ನಾರಾಯಣನಿಗೆ ನಿಯತ್ವವನ್ನು ಹೇಳಿಲ್ಲ ನಾರಾಯಣನಿಗೆ ವಾಚ್ಯತ್ವವನ್ನು ಹೇಳಿಲ್ಲ ನಿಯತ್ವವೇ ಹೇಳಿಲ್ಲ ಎಂದ ಮೇಲೆ
ನಿಯತ್ವದಿಂದ ವಾಚ್ಯತ್ವವನ್ನು ಸಾಧಿಸಲು ಬರುವುದಿಲ್ಲ ಅಂತ ಆಕ್ಷೇಪವನ್ನು ಮಾಡಿದರೆ ಆಗ ಓ ಗೌಣ ಚೇ ಗೌಣ ಬ್ರಹ್ಮ ಅಂದ್ರೆ ಯಾರು ಬ್ರಹ್ಮಾದಿ ದೇವತೆಗಳು ಬ್ರಹ್ಮದೇವರು ವಾಯುದೇವರು ಶೇಷಗರುಡ ರುದ್ರಾದಿ ಇಂದ್ರಾದಿ ದೇವತೆಗಳು ಋಷಿಗಳು ಗಂಧರ್ವರು ಚಕ್ರವರ್ತಿಗಳು ಮನುಷ್ಯರು ಇತ್ಯಾದಿ ಇವರೆಲ್ಲರೂ ಗೌಣ ಗೌಣವಾದ ಜೀವರಾಶಿಗಳು ಚೇತನರು ಆ ಗುಣಬದ್ಧರಾಗಿರುವಂತಹ ಚೇತನರೇ ಇಲ್ಲಿ ಧೇಯರು ಅವರೇ ವಾಚ್ಯರು ಅಂತ ಹೇಳ್ತೇನೆ ಅಂತಂದರೆ ಅದಕ್ಕಾಗಿ ಉತ್ತರ ಕೊಟ್ಟು ಆತ್ಮಶಬ್ದ ಆತ್ಮ ಎಂಬ ಶಬ್ದ ಪ್ರಯೋಗವನ್ನು ಮಾಡಿದ್ದಾರಲ್ಲ ಆತ್ಮಶಬ್ದ ಪ್ರಯೋಗವನ್ನು ಮಾಡಿದ್ದರಿಂದ ಆ ಆತ್ಮ ಎಂಬ ಶಬ್ದ ಗುಣಪೂರ್ಣನಾದ ಪರಮಾತ್ಮನನ್ನೇ ಬೋಧನ ಮಾಡುತ್ತದೆ ಸರ್ವಥಾ ದೋಷರಹಿತನಾದ ದೇವನನ್ನೇ ಬೋಧನ ಮಾಡುತ್ತದೆ ಹೊರತು ಜೀವರಾಶಿಗಳನ್ನ ಬೋಧನ ಮಾಡುವುದಿಲ್ಲ ಜೀವರಾಶಿಗಳಲ್ಲಿ ಮೊಟ್ಟ ಮೊದಲು ಅನಂತ ಗುಣಗಳಿಲ್ಲ ಎರಡನೇದಾಗಿ ಹೇಯವಾಗಿರುವಂತಹ ಯಾವ ಸತ್ವರಜಸ್ತ ಗುಣಗಳಿವೆಯೋ ಅವುಗಳಿಂದ ಅವನು ಬದ್ಧರಾಗಿದ್ದಾನೆ ಜಡವಾದ ದೇಹವಿದೆ ಜಡವಾದ ಲಿಂಗ ದೇಹವಿದೆ ಹಾಗಾಗಿ ಜೀವರೆಲ್ಲರೂ ಕೂಡ ಗುಣಬದ್ಧರು ಆದ್ದರಿಂದಾಗಿ ಅವರು ಸರ್ವತ ವಾಚ್ಯರಲ್ಲ ಅವರೇ ವಾಚ್ಯರು ಅವರೇ ಜ್ಞೇಯರು ಅವರು ಅವರನ್ನ ಆತ್ಮಶಬ್ದದಿಂದ ತೆಗೆದುಕೊಳ್ಳಲು ಬರುವುದಿಲ್ಲ ಆದ್ದರಿಂದ ಪರಮಾತ್ಮನೇ ಆತ್ಮಶಬ್ದ ವಾಚ್ಯ ಅವನೇ ಮತ್ತೆ ಜ್ಞೇಯ ಹಾಗೂ ವಾಚ್ಯ ಎಂಬುದಾಗಿ ಹೇಳಬೇಕು ಅಂತ ಹಿಂದಿನ ಸೂತ್ರದಲ್ಲಿ ಹೇಳಿದ್ದಾಗ ಅದರ ಮೇಲಿನ ಆಕ್ಷೇಪವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಟೀಕಾಕೃತ್ತಾದರು ಪೂರ್ವಪಕ್ಷವನ್ನು ಮಾಡಿಕೊಂಡು ಉತ್ತರವನ್ನು ಕೊಡ್ತಾ ಇದ್ದಾರೆ ನಮೋ ಆತ್ಮಶಬ್ದ ಮುಖ್ಯತ ಗೌಣ ಪರಹ ಇತಿ ಖಿನ್ನ ಇಲ್ಲಿ ಆತ್ಮ ಎಂಬ ಶಬ್ದವಿದೆ ಆ ಆತ್ಮಶಬ್ದ ಅದು ಅದು ಗೌಣ ಗೌಣ ಅಂದ್ರೆ ಜೀವ ಸತ್ವರಜಸ್ತಮೋ ಗುಣಗಳಿಂದ ಬದ್ಧ ಏನು ಸತ್ವರಜಸ್ತಮೋ ಗುಣಗಳಿಂದ ಬದ್ಧನಾಗುವುದು ಅಂದ್ರೆ ಸರಿಯಾಗಿ ತಿಳಿದು ಸತ್ವರಜಸ್ತಮೋ ಗುಣಗಳು ಎನ್ನುವುದೇನಿದೆ ಇದು ಪ್ರಕೃತಿಯಿಂದ ಹುಟ್ಟಿದ ವಸ್ತು ಆ ಪ್ರಕೃತಿಯಿಂದ ಹುಟ್ಟಿದಂತಹ ಈ ಮೂರು ದ್ರವ್ಯಗಳೇನಿವೆ ಅವುಗಳಿಂದ ಜನ್ಯವಾದದ್ದು ಅವುಗಳಿಂದ ಹುಟ್ಟಿ ಬಂದಂತಹ ಒಂದೊಂದೇ ಪದಾರ್ಥಗಳನ್ನು ನಾವು ನೋಡಿದರೆ ಮಹತ್ತತ್ವ ಅಹಂಕಾರ ತತ್ವ ಮನಸ್ಸು ಬುದ್ಧಿ ಪ್ರಾಣಗಳು ಜೊತೆಗೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪಂಚ ತನ್ಮಾತ್ರ ಪಂಚಮಹಾಭೂತಗಳು ತಥಾಚ ಮಹತ್ತತ್ವವನ್ನು ಆರಂಭ ಮಾಡಿ ಪೃಥ್ವಿ ತತ್ವದವರೆಗಿರುವಂತಹ ಎಲ್ಲ ಪದಾರ್ಥಗಳು ಆ ಪದಾರ್ಥಗಳಿಂದ ನಿರ್ಮಾಣಗೊಂಡಂತಹ ಜಡವಾದ ಸ್ಥೂಲವಾದ ಶರೀರ ಹಾಗೂ ಅನಿರುದ್ಧ ಶರೀರ ಸ್ಥೂಲ ಮೂಲ ಪ್ರಕೃತಿಯಿಂದ ನಿರ್ಮಾಣವಾದ ಅನಿರುದ್ಧ ಶರೀರ ಹಾಗೂ ಮೂಲ ಪ್ರಕೃತಿಯಾತ್ಮಕವಾದ ಅನಾದಿಯಾದಂತಹ ಸ್ವರೂಪತಃ ಅನಾದಿಯಾದ ಲಿಂಗದೇಹ ಇವುಗಳ ಇವುದರಲ್ಲೂ ಸತ್ವರಜಸ್ತಮ ಗುಣಗಳಿಂದ ಇರುತ್ತದೆ ತಥಾಚ ಈ ಲಿಂಗದೇಹ ಅನಿರುದ್ಧ ಶರೀರ ಮತ್ತು ಮುಖ್ಯವಾಗಿ ಸ್ಥೂಲ ಶರೀರ ಇವುಗಳಿಂದ ಆವೃತನಾದಂತಹ ಜೀವ ಏನಿದ್ದಾನೆ ಅವನು ಸತ್ವರಜಸ್ತಮ ಗುಣಗಳಿಂದ ಬದ್ಧ ಅಂತ ಕರೀತಾನೆ ಈ ವಿಧವಾದಂತಹ ಸತ್ವರಜಸ್ತಮ ಗುಣಗಳಿಂದ ಬದ್ಧ ಎಂದರೆ ಸತ್ವಗುಣದ ಒಂದು ಹಗ್ಗ ರಜೋಗುಣದ ಹಗ್ಗ ಅಂತ ಅರ್ಥದಲ್ಲಲ್ಲ ಸರ್ವತ ಸತ್ವರಜಸ್ತಮ ಗುಣಗಳು ಹಾಗೂ ಅವುಗಳಿಂದ ಹುಟ್ಟಿದಂತಹ ಮಹತ್ತತ್ವ ಅಹಂಕಾರ ತತ್ವ ಇಂದ್ರಿಯ ಮತ್ತು ಪಂಚಮಹಾಭೂತಗಳು ಅವುಗಳಿಂದ ನಿರ್ಮಾಣವಾದ ಶರೀರ ಆ ಶರೀರದಿಂದ ಬದ್ಧರಾಗಿದ್ದಾನೆ ಜೀವ ಶರೀರದಿಂದ ಬದ್ಧರಾಗುವುದು ಅಂದ್ರೆ ಏನು ಅದೊಂದು ದೊಡ್ಡದಾದಂತಹ ವಿವರಣೆ ಅದು ಭಾಗವತಾದಿಗಳಲ್ಲಿ ಬರ್ತದೆ ಇನ್ನೊಮ್ಮೆ ಕೇಳಿ ಹಾಗಾಗಿ ಆತ್ಮ ಎಂಬ ಶಬ್ದ ಮುಖ್ಯವಾಗಿ ಗೌಣನನ್ನ ಯಾಕೆ ಹೇಳಲಾರದು ಅಂತ ಪೂರ್ವಪಕ್ಷವನ್ನು ಮಾಡ್ತಾ ಇದ್ದಾನೆ ನಚ ಉಕ್ತ ಶ್ರುತಿ ಸ್ಮೃತಿ ವಿರೋಧ ಏ ಇಲ್ಲಪ್ಪ ಆತ್ಮ ಎಂಬ ಶಬ್ದಕ್ಕೆ ಗೌಣ ಆತ್ಮ ಎಂದು ಅರ್ಥವನ್ನು ಮಾಡಲು ಸಾಧ್ಯವೇ ಇಲ್ಲ ಅಂದರೆ ಗುಣಬದ್ಧರಾಗಿರುವ ಸತ್ವಾದಿ ಗುಣಬದ್ಧರಾಗಿರುವ ಜೀವರು ಸಂಸಾರಿಗಳು ಅವರೇ ಆತ್ಮಶಬ್ದ ವಾಚ್ಯರು ಎಂದು ಹೇಳಲು ಬರುವುದಿಲ್ಲ ಹಾಗೆ ಹೇಳುವುದಕ್ಕೆ ಹೋದರೆ ದ್ವಿಭಾವ ಬ್ರಹ್ಮನೋ ರೂಪೇ ಆತ್ಮ ಚೈವ ಅನಾತ್ಮ ಚ ತತ್ರಯಸ್ಸ ಆತ್ಮ ಸ ನಿತ್ಯ ಶುದ್ಧ ಕೇವಲೋ ನಿರ್ಗುಣಶ್ಚ ಅಥ ಯಃ ಅಮೀದೃಶ ಸಹ ಅನಾತ್ಮ ಇತಿ ತಲವಕಾರ ಬ್ರಹ್ಮಣಂ ಇದು ಶ್ರುತಿ
ಹೀಗೆ ಎರಡು ಹಿಂದಿನ ಸೂತ್ರದಲ್ಲಿ ಈ ಎರಡು ಶ್ರುತಿ ಸ್ಮೃತಿಗಳನ್ನ ಪ್ರಮಾಣವಾಗಿ ಕೊಡ್ತಾರೆ ಶ್ರೀಮದಾಚಾರ್ಯರು. ಆ ಎರಡು ಶ್ರುತಿ ಸ್ಮೃತಿಗಳೇನಿವೆ ಅವುಗಳ ವಿರೋಧ ಬರ್ತದೆ ಅಂತ ನಾನು ಪೂರ್ವ ಪಕ್ಷಿಗೆ ಆಕ್ಷೇಪ ಮಾಡಿದಂತೆ. ನೋಡಯ್ಯ, ಆತ್ಮಶಬ್ದವನ್ನ ಜೀವನ ಅಂತ ಅರ್ಥವನ್ನ ಮಾಡಿದರೆ ಆತ್ಮಶಬ್ದಕ್ಕೆ ನಾರಾಯಣ ಅಂತನ್ನುವ ಅರ್ಥವನ್ನ ಮಾಡಬೇಕು ಎಂದು ಹೇಳುವ ಹಿಂದಿನ ಸೂತ್ರದಲ್ಲಿ ಆಚಾರ್ಯರು ಉದ್ಧರಿಸಿದ ಯಾವ ಶ್ರುತಿ ಸ್ಮೃತಿಗಳಿವೆಯೋ ಆ ಶ್ರುತಿ ಸ್ಮೃತಿಗಳಿಂದ ವಿರೋಧ ಬರ್ತದೆ ಅಂತ ನಾವು ಪೂರ್ವ ಪಕ್ಷಗಳಿಗೆ ಶಂಕೆ ಮಾಡಿದರೆ ಆಗ ಪೂರ್ವ ಪಕ್ಷಿಗಳು ನಮಗೆ ಹೇಳುತ್ತಾರೆ, ತತ್ರ ಆತ್ಮಶಬ್ದ ವಿಷ್ಣು ಮುಖ್ಯ ಜೀವೇಶು ಅಮುಖ್ಯ ಇತ್ಯನುಕ್ತೇ. ಇಲ್ಲಿ ಬಹಳ ಮಹತ್ವದ ಮಾತು ಏನು ಅಂದ್ರೆ, ಯೋಗಿ ಸರ್ವತೋಹೀನ ಯಶ್ಚ ದೋಷ ವಿವರ್ಜಿತ ಅಂತ ಹೇಳಿ ಹೀಗೆಲ್ಲ ಹೇಳಿದ್ದಾರೆ. ಅದರಿಂದ ಏನಾಯ್ತು ಅಂತಂದ್ರೆ, ಆತ್ಮ ಎಂಬ ಶಬ್ದವೇನಿದೆ ಇದು ವಿಷ್ಣುವಿನಲ್ಲಿ ಮುಖ್ಯವಾಗಿದೆ ಜೀವನಲ್ಲಿ ಅಮುಖ್ಯವಾಗಿದೆ ಅಂತ ಹೇಳೇ ಇದ್ದಾರೆ, ಹೇಳೇ ಇದ್ದಾರೆ. ಆದ್ದರಿಂದ ಈ ಆತ್ಮ ಅನಾತ್ಮ ಎಂಬ ಶಬ್ದವೇನಿದೆಯಲ್ಲ, ಆತ್ಮ ಅನಾತ್ಮ ಅಂತ ಜೀವ ಶಬ್ದ ಜೀವ ಬಂದೇ ಇಲ್ಲ, ಇಲ್ಲಿ ಜೀವ ಬಂದೇ ಇಲ್ಲ. ಇಲ್ಲಿ ಯಾ ನಿತ್ಯ ಸಹ ನಿತ್ಯ ಆತ್ಮ ಸ ನಿತ್ಯ ಶುದ್ಧ ನಿಗುಣಷ್ಟೇ ಅನೀದೃಶ ಸಹ ಅನಾತ್ಮ ಅಂತ ಇಷ್ಟೇ ಹೇಳಿದ್ದಾರೆ. ಮೇಲೆಯೂ ಒಟ್ಟೆ ಕೆಳಗೂ ಒಟ್ಟೆ ಎರಡೂ ಕಡೆಗೆ ಜಡವನ್ನು ತೆಗೆದುಕೊಳ್ಳಲಿಕ್ಕೆ ಬರುತ್ತಲ್ಲ ಆತ್ಮ ಅನಾತ್ಮ ಎನ್ನುವ ಶಬ್ದಕ್ಕೆ. ಅಂದೇ ಅರ್ಥ, ಆತ್ಮ ಎಂದರೆ ಜೀವ, ಅನಾತ್ಮ ಎಂದರೆ ಜಡ. ತರ್ವಕಾರ ಬ್ರಾಹ್ಮಣ ಮತ್ತು ವಾಮಪುರಾಣ ಎರಡೂ ಕಡೆ ಇರುವಂತಹ ಆತ್ಮ ಶಬ್ದಕ್ಕೆ ಚೇತನ, ಎರಡೂ ಕಡೆ ಇರುವ ಅನಾತ್ಮ ಎಂಬ ಶಬ್ದಕ್ಕೆ ಜೀವ ಅಂತ ಅರ್ಥವಲ್ಲ, ಜಡ ಅಂತ ಅರ್ಥ, ಅಚೇತನ ಅಂತ ಅರ್ಥ. ತಥಾ ಚೇತನಾಚೇತನಗಳನ್ನು ಹೇಳುವುದಕ್ಕಾಗಿದ್ದ ಶಬ್ದ ಆತ್ಮ ಮತ್ತು ಅನಾತ್ಮ ಎಂಬ ಶಬ್ದ. ಪೂರ್ವಪಕ್ಷ ಬಹಳ ಬುದ್ಧಿವಂತಿಕೆಯಿಂದ ಪೂರ್ವಪಕ್ಷವನ್ನು ಮಾಡ್ತಾ ಇದ್ದಾನೆ. ಅರ್ಥಾತ್ ಟೀಕಾಕೃತ್ಪಾದರು ಆ ರೀತಿಯಾಗಿ ಪೂರ್ವಪಕ್ಷವನ್ನು ಬಹಳ ಉತ್ತಮವಾದ ರೀತಿಯಲ್ಲಿ ನಿರೂಪಿಸ್ತಾ ಇದ್ದಾರೆ. ಇದೇ ಟೀಕಾಕೃತ್ಪಾದರ ಕಾಂಟ್ರಿಬ್ಯೂಷನ್. ಅನೇಕ ಜನ ಟೀಕಾಕೃತ್ಪಾದರ ಟೀಕೆ ಬೇಕಾಗಿಲ್ಲ ಅಂತ ಹೇಳ್ತಾರಲ್ಲ, ಅಂಥವರಿಗೆ ಇವೆಲ್ಲ ಮಾತುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಕೇಳಬೇಕಾದ ಬಹಳ ಏನು ಟೀಕಾಕೃತ್ಪಾದರು ಇಷ್ಟು ಪ್ರಮಾಣವನ್ನು ಕೊಟ್ಟಾಗಬೇಕು ಕೂಡ ಅವನು ಆಕ್ಷೇಪ ಮಾಡ್ತಾನೆ ಅಂದ್ರೆ ಅರ್ಥ ಏನು? ಬುದ್ಧಿಹೀನ, ಬುದ್ಧಿಹೀನ ಅಂತ ಅರ್ಥವಾಗುತ್ತೆ. ಆಚಾರ್ಯರು ಹಿಂದೆ ಪ್ರಮಾಣವನ್ನು ಕೊಟ್ಟಿದ್ದಾರೆ, ಸಮರ್ಥನೆಯನ್ನು ಮಾಡಿದ್ದಾರೆ. ಆತ್ಮ ಎಂದರೆ ದೇವರೇ, ಜೀವ ಅಂತ ಅರ್ಥವಲ್ಲ. ಮತ್ತೇನು ಇಲ್ಲಿ ಪ್ರಶ್ನೆ ಮಾಡೋದಿಲ್ಲ. ಹಾಗೆ ಉತ್ತರವನ್ನು ಕೊಟ್ಟ ಮೇಲು, ಪ್ರಮಾಣವನ್ನು ಕೊಟ್ಟ ಮೇಲು ಮತ್ತೆ ಮತ್ತೆ ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆ ಮುಗಿಯುವುದೇ ಇಲ್ಲ. 564 ಸೂತ್ರಗಳಲ್ಲೂ ಇದೇ ಪ್ರಶ್ನೆಗಳೇ ಇದೇ ಉತ್ತರಗಳೇ ಆಗಬೇಕಾಗ್ತದೆ. ಇನ್ನು ಬೇರೆ ಯಾವ ವಿಷಯಗಳೇ ಬರಲಿಕ್ಕಿಲ್ಲ. ಯಾಕೆಂದ್ರೆ ಮತ್ತೆ ಮತ್ತೆ ಪ್ರಶ್ನೆ ಮಾಡೋದು ಹಾಗೆ ಆಗುವ. ಆದ್ದರಿಂದ ಹಾಗಾದ್ರೆ ಏನ್ ಮಾಡ್ಬೇಕೀಗ? ಅದಕ್ಕಾಗಿ ಟೀಕಾಕೃತ್ಪಾದರು ಹೇಳಿದ್ರು ನಿಜ. ಇಲ್ಲಿ ಏನು ಹಿಂದೆ ತಲವಕಾರ ಬ್ರಾಹ್ಮಣ ಮತ್ತು ವಾಮನ ಪುರಾಣಗಳಿವೆ ಅಲ್ಲ, ಆ ಎರಡು ಪ್ರಮಾಣಗಳಲ್ಲಿ ಇರುವಂತಹ ಆತ್ಮಶಬ್ದ ಏನನ್ನು ಹೇಳ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಸುಂದರವಾದ ನಿರೂಪಣೆ. ಯೋಗಿ ಸರ್ವತೋಹೀನ ಸತ್ವರಜಸ್ತಮೋ ಗುಣಗಳಿಲ್ಲದವ, ಯಾವನು ದೋಷವಿಲ್ಲದವನು, ಯಾವನಿಗೆ ಹೇಯವಾದದ್ದಿಲ್ಲವೋ ಕೇವಲ ಉಪಾಧೇಯವಾದದ್ದಿದೆಯೋ ಅವನನ್ನು ಆತ್ಮ ಅಂತ ಕರೀತಾರೆ. ಆತ್ಮ ಅಂದ್ರೆ ದೇವರು ಅಂತ ನಾವು ಮಾಡಿದೆವು. ಆದ್ರೆ ಆತ್ಮ ಅಂತಂದ್ರೆ ಪೂರ್ವ ಪಕ್ಷಿ ಜೀವ ಅಂತ ಅರ್ಥ ಮಾಡ್ತಾನೆ. ಹಾಗಾದ್ರೆ ಈ ವಾಕ್ಯ ನನಗೆ ವಿರೋಧಿ ಅಲ್ಲ ಅಂತ ಅರ್ಥ, ನನಗೆ ವಿರೋಧಿಯೇ ಅಲ್ಲ. ಏಕೆ ಅನ್ಯ ಸ್ವಭಾವ ಯಹ ಸಹ ಅನಾತ್ಮೀತಿ ಸ್ಥಾನಮತ ಹೀಗಿಲ್ಲದಿದ್ದಂತಹದ್ದು ಯಾವುದು ಅದು ಅನಾತ್ಮ ಅಂದ್ರೆ ಯಾವುದು? ಅಚೇತನ ಜನ ಅಲ್ಲಿ ಜೀವ ಅಂತ ಹೇಳಿದ್ದಾರ? ಏತದನ್ಯ ಸ್ವಭಾವ ಯಹ ಜೀವ ಸಹ ಅನಾತ್ಮ ಅಂತಂದಿದ್ದಾರ? ಅಂದಿಲ್ಲ. ಅಲ್ಲಿ ಏನಾದರೂ ಜೀವ ಅಂತಂದಿದ್ದರೆ ಹಿಂದೆ ಇದ್ದದ್ದು ವಿಷ್ಣು ಅಂತ ಅರ್ಥವನ್ನು ಮಾಡಬಹುದಾಗಿ ಅಲ್ಲಿ ಜೀವ ಅಂತಂದು ಎಷ್ಟು ಸೂಕ್ಷ್ಮವಾಗಿ ಪೂರ್ವಪಕ್ಷ ಪೂರ್ವಪಕ್ಷವನ್ನು ಮಾಡ್ತಾ ಇದ್ದಾನೆ ನೋಡಿ. ಇಲ್ಲ ಅನಾತ್ಮನ್ಯಾತ್ಮ ಶಬ್ದಸ್ತು ಅಂತ ಹೇಳಿದ್ದಾರಲ್ಲ ಸೋಪಚಾರ ಪೂರ್ವ ಜೊತೆ ಜೀವ ಅಂತಲ್ಲಂದಿದ್ದಾರೆ
ಅನಾತ್ಮದಿಂದ ದುಃಖ. ಅನಾತ್ಮದಿಂದ ಅಂದ್ರೆ ಆತ್ಮ ಭಿನ್ನ ಯಾವುದು? ಅಚೇತನ. ಆತ್ಮನಿಂದ ಭಿನ್ನವಾದದ್ದು ಅಚೇತನ. ಆತ್ಮ ಅನಾತ್ಮ ಅಂದ್ರೆ ಚೇತನ ಚೇತನ. ಮುಂದೆ ಹೇಳಿದ್ದಾರೆ ದೇವ ಮನೋ ರೂಪೇ ಆತ್ಮ ಚೈವ ಅನಾತ್ಮ ಚ. ಇನ್ನು ಬರ್ತದೆ ಬಹಳ ಮಹತ್ವದ ಮಾತು. ಹಾಗಾಗಿ ಆತ್ಮ ಎಂದರೆ ಜೀವ, ಅನಾತ್ಮ ಎಂದರೆ ಜಗತ್. ಆತ್ಮ ಸಹ ನಿತ್ಯ ಶುದ್ಧ ಕೇವಲ ನಿರ್ಗುಣಷ್ಟೇ, ಧ್ಯಾನೇ ದುಷಃ ಸಹ ಅನಾತ್ಮ. ಇಷ್ಟೇ ಹೇಳಿದ್ದಾರೆ. ಅಲ್ಲಿ ಜನಾಂತ ಅರ್ಥವನ್ನು ಮಾಡಬಾರದು, ಜೀವಾಂತೆ ಅರ್ಥ ಮಾಡಬೇಕು. ಮೊದಲನೇ ವಾಕ್ಯದಲ್ಲಿ ಪರಮಾತ್ಮ ಅಂತ ಅರ್ಥ ಮಾಡಬೇಕು, ಹೀಗೆ ಹೇಳಿಲ್ಲ. ತಥಾಚ ಪರಮಕಾರ ಬ್ರಾಹ್ಮಣದಲ್ಲೂ ವಿಷ್ಣು ಜೀವರನ್ನು ತೆಗೆದುಕೊಂಡಿಲ್ಲ, ಜೀವ ಮತ್ತು ಅಜೀವನನ್ನ, ಜೀವ ಮತ್ತು ಅಚೇತನಗಳನ್ನು ತೆಗೆದುಕೊಂಡಿದ್ದಾರೆ. ವಾಮನ ಪುರಾಣದಲ್ಲೂ ಕೂಡ ಆತ್ಮ ಅನಾತ್ಮ ಎಂಬ ಶಬ್ದಗಳಿಂದ ಜೀವ ಮತ್ತು ಚೇತನಗಳನ್ನು ತೆಗೆದುಕೊಂಡಿದ್ದಾರೆ ಹೊರತು ವಿಷ್ಣು ಮತ್ತು ಪರಮಾತ್ಮನ ಜೀವವನ್ನು ತೆಗೆದುಕೊಂಡಿದ್ದಲ್ಲ. ಹಾಗಾದರೆ ವಿಷ್ಣು ಪರಮಾತ್ಮ ಆತ್ಮ ಶಬ್ದದಿಂದ ಮುಖ್ಯವಾಗಿ ವಾಚ್ಯ, ಜೀವರು ಮುಖ್ಯವಾಗಿ ವಾಚ್ಯರು. ಇದೆಲ್ಲ ನಿಮ್ಮ ಹರಟೆ ಮಧ್ವಾಚಾರ್ಯರೇ, ನಿಮ್ಮ ಹರಟೆ ಇದೆಲ್ಲ. ಪ್ರಮಾಣ ನೀವು ಕೊಟ್ಟ ಪ್ರಮಾಣದಲ್ಲಿ ಏನು ಬಂದಿದೆ? ಜೀವನ ಶಬ್ದನೇ ಇಲ್ಲ, ಅನಾತ್ಮ ಶಬ್ದ. ಅನಾತ್ಮ ಅಂದ್ರೆ ಅಚೇತನ ಅಂತ. ತತ್ರ ಆತ್ಮ ಶಬ್ದ ವಿಷ್ಣು ಮುಖ್ಯ ಜೀವೇಶು ಅಮುಖ್ಯ ಇದ್ದನುತ್ತೇ, ಹೀಗೆ ಹೇಳಿಲ್ಲ. ಹಾಗೇನಾದ್ರೂ ಸ್ಪಷ್ಟವಾಗಿ ಹೇಳಿದ್ದರೆ ಏನಂತ, ಜೀವರು ಆತ್ಮ ಶಬ್ದದಿಂದ ಮುಖ್ಯವಾಗಿ ವಾಚ್ಯನಲ್ಲ ಅಂತ ಹೇಳಿದ್ದರೆ ಆಗ ಅವಶ್ಯವಾಗಿ ನಾನು ಒಪ್ತಾ ಇದ್ದೇನೆ. ಆದರೆ ಹಾಗೆ ಹೇಳಿಲ್ಲ. ಹಾಗಾದ್ರೆ ಏನ್ ಮಾಡ್ತೀರಿ? ಚೇತನಾಚೇತನ ವಿಷಯಕವಾಗಿದೆ. ಎರಡೂ ಪ್ರಮಾಣಗಳು, ವಾಮನ ಪುರಾಣ ತಮಲಕಾಲ ಬ್ರಾಹ್ಮಣ, ಎರಡೂ ಕೂಡ ಚೇತನಾಚೇತನಗಳ ಕುರಿತಾಗಿ ಹೇಳ್ತಾ ಇವೆ ಅಂತ ನಾವು ಹೇಳುತ್ತೇವೆ. ಕೆಲಸವೇ ಮುಗಿತು. ಗುರು ಪಕ್ಷಿ ಆಳದ ಮಾತನ್ನು ಹೇಳಿರುತ್ತಾರೆ. ಇದರ ಮೇಲೊಂದು ಮಾತು ಬರ್ತದೆ, ಅದು ಇನ್ನೂ ಗಟ್ಟಿಯಾದಂತಹ. ತಥಾಚ ಶ್ರುತೇ ಆಜ್ಯವ ಸಂಭವ, ಆ ಮುಂದಿನ ಏನು ಅಂದರೆ ಬ್ರಹ್ಮಸೂತ್ರ ಭಾಷ್ಯ ಬಹಳ ಸುಲಭ ಮತ್ತು ಪ್ರಕಾಶಿಕ ಬಹಳ ಸುಲಭ ಅಂತ ಹೇಳುವ ಅನೇಕ ಭ್ರಾಂತರಿದ್ದಾರೆ. ಏನ್ ಹೇಳಿದ್ದಾರೆ? ಹಿಂದಿನ ತಮಳಕಾರ ಬ್ರಾಹ್ಮಣದಲ್ಲಿ ಕೊಟ್ಟಂತಹ ಪ್ರಮಾಣವೇನು ಅಂತಂದ್ರೆ ದ್ವೇವಾಮ ಬ್ರಹ್ಮನೋ ರೂಪೇ. ಬ್ರಹ್ಮಣ ಪರಮಾತ್ಮನಿಗೆ ಎರಡು ರೂಪಗಳು, ಎರಡು ರೂಪಗಳು ತಂದಾಗ ನಮ್ಮ ಪ್ರಕಾರ ಅರ್ಥ ಏನು ಗೊತ್ತಾ? ಆತ್ಮ ಎಂಬ ರೂಪ, ಗುಣಪೂರ್ಣನಾದ ಮತ್ಸ್ಯ ಕುರ್ಮ ವರಾಹ ನರಸಿಂಹ ಇತ್ಯಾದಿ ರೂಪಗಳು, ಇದು ಒಂದು ರೂಪ. ಅನಾತ್ಮಾಚ, ಅನಾತ್ಮ ಯಾರು? ನಮ್ಮ ಪ್ರಕಾರ ಮಧ್ವಾಚಾರ್ಯ ವ್ಯಾಖ್ಯಾನದ ಪ್ರಕಾರ ಅನಾತ್ಮ ಎಂದರೆ ಗುಣಪೂರ್ಣನಾಗದಿರುವಂತಹ ಜೀವ. ಹಾಗಾದ್ರೆ ಅವನು ಬ್ರಹ್ಮನ ಪರಮಾತ್ಮ ರೂಪನ. ಪರಮಾತ್ಮನ ರೂಪ ಮತ್ಸ್ಯಾದಿಗಳು ಸರಿ, ರಾಮಕೃಷ್ಣಾದಿಗಳೆಲ್ಲ ರೂಪ ಭಗವಂತನ ರೂಪ ಸರಿ, ಸಮಂಜಸ ಅತ್ಯಂತ ಸಮಂಜಸ. ಪರಮಾತ್ಮನೇ ಆ ರೂಪ, ಅದರಲ್ಲಿ ವಿವಾದ. ಜೀವನು ಪರಮಾತ್ಮನ ರೂಪ ಅಂತೀರ ಒಪ್ತೀವಿ? ನಿಮಗೆ ನಿಮಿಸಿದ ಅಲ್ಲ, ಜೀವನ ಪರಮಾತ್ಮನ ರೂಪನಲ್ಲ. ಏ ಇಲ್ಲ, ರೂಪ ಎಂಬ ಶಬ್ದಕ್ಕೆ ಅರ್ಥ ಏನು? ಪ್ರತಿಮೆ. ಇದು ವೆಂಕಟೇಶ ದೇವರ ರೂಪ, ಕೃಷ್ಣನ ರೂಪ ಅಂತಂತೆ. ರೂಪ ಅಂದ್ರೆ ಏನು? ಪ್ರತಿಮೆ. ರೂಪ ಎಂಬ ಶಬ್ದಕ್ಕೆ ಪ್ರತಿಮೆ. ಹಾಗಾದರೆ ಅನಾತ್ಮ ಅಂದ್ರೆ ಜೀವ, ಜೀವ ಇವನು ಪರಮಾತ್ಮನ ಪ್ರತಿಮೆ. ಹೌದೇವರು ಪ್ರತಿಮೆಯಲ್ಲಿ ದೇವರು ಇರ್ತಾನೆ, ಶಾಲಿಗ್ರಾಮದಲ್ಲಿ ಪರಮಾತ್ಮ ಇರ್ತಾನೆ, ಹಾಗೆ ಜೀವನಲ್ಲಿ ಪರಮಾತ್ಮ ಇದ್ದಾನೆ. ಆದ್ದರಿಂದ ಜೀವರು ಪರಮಾತ್ಮನ ರೂಪ ಎಂದರೆ ಪ್ರತಿಮೆ. ಸರಿ, ಹಾಗಾದರೆ ಮತ್ಸ್ಯಕುರುಮಾದಿಗಳು ಪರಮಾತ್ಮ, ಮತ್ಸ್ಯಕುರುಮಾದಿಗಳು ಪರಮಾತ್ಮನ ಸನ್ನಿಧಾನವಿದೆಯಾ? ಆ ಮತ್ಸ್ಯಕುರುಮಾದಿಗಳು ಪರಮಾತ್ಮನ ಪ್ರತಿಮೆಗಳ ಅಲ್ಲ. ಒಂದೇ ಸಲ ಬಂದಂತಹ ರೂಪ ಶಬ್ದಕ್ಕೆ ಒಮ್ಮೆ ಅಭಿನ್ನ ರೂಪ ಅಂತ ಅರ್ಥ ಮಾಡಿದಿರಿ, ಅದೇ ರೂಪ ಶಬ್ದಕ್ಕೆ ಇನ್ನೊಮ್ಮೆ ಪ್ರತಿಮಾ ಅಂತ ಅರ್ಥ ಮಾಡಿದಿರಿ. ಇದು ಅನುಜುವಾದ, ಕುಟಿಲವಾದ, ವಕ್ರವಾದ ಮಾರ್ಗ ಇದು. ನಿಮ್ಮದು ಮಧ್ವಾಚಾರ್ಯರೇ, ಈ ಕುಟಿಲ ಮಾರ್ಗದಿಂದ ನೀವು ಅರ್ಥವನ್ನು ಮಾಡ್ತಾ ಇದ್ದೀರಿ. ನಾವು ಹೇಳುವ ಅರ್ಥವನ್ನು ನೋಡಿ, ನಮ್ಮ ಅರ್ಥ ಸರಿಯಾಗಿ ಹೋಗುತ್ತೆ. ಯಾಕೆ? ಆತ್ಮ ಜೀವರು, ಜೀವರೆಲ್ಲರೂ ಕೂಡ ಪರಮಾತ್ಮನ ಪ್ರತಿಮೆ. ಹೌದೇ, ಪರಮಾತ್ಮ
ചേതനകളിലും പരമാത്മ സന്നിധാനയിലേ ആ വിരുദ്ധ ജീവനുകളിലും പരമാത്മ പ്രതിമേ ನಮ್ಮರ್ಥದಲ್ಲಿ ಒಂದು ಪಕ್ಷದಲ್ಲಿ ಒಂದೇ ಅರ್ಥ ರೂಪಯ ಅಂದರೆ ಪ್ರತಿಮಾ ಜೀವನು ಪರಮಾತ್ಮನ ಪ್ರತಿಮೆ ಜಡಗಳು ಪರಮಾತ್ಮನ ಪ್ರತಿಮೆ ಜೀವನು ಪರಮಾತ್ಮನ ಪ್ರತಿಮೆ ಜಡಗಳು ಪರಮಾತ್ಮನ ಪ್ರತಿಮೆ ಆದ್ದರಿಂದ ಆತ್ಮ ಎಂದರೆ ಜೀವರು ಅನಾತ್ಮ ಎಂದರೆ ಜಡಗಳು ಎರಡೂ ಪರಮಾತ್ಮನ ಪ್ರತಿಮೆ ಆದ್ದರಿಂದ ರೂಪ ಎಂದು ಕರೆದದ್ದು ತಪ್ಪಲ್ಲ ಸಮಂಜಸಮ ಎರಡು ಅದ್ವಾಚಾರ್ಯರೇ ನೀವು ಅರ್ಥ ಹೇಳಿದ್ದರಲ್ಲಿ ಈ ಸಾಮಂಜಸ್ಯ ಇರುವುದಿಲ್ಲ ಒಂದು ಕಡೆಗೆ ರೂಪ ಎನ್ನುವುದಕ್ಕೆ ಅರ್ಥ ಸ್ವರೂಪ ಅಭಿನ್ನ ಇನ್ನೊಂದು ಕಡೆಗೆ ರೂಪ ಎಂಬಂತೆ ಅರ್ಥ ಸ್ವರೂಪ ಅಭಿನ್ನ ಎಂದರ್ಥವಲ್ಲ ಪ್ರತಿಮ ಇಷ್ಟು ದೊಡ್ಡ ಕಂದಕ ಇಟ್ಟುಕೊಂಡು ನೀವು ಅರ್ಥವನ್ನು ಮಾಡಿದ್ದೀರಿ ಒಂದು ಕಡೆಗೆ ಅಭಿನ್ನ ರೂಪ ಇನ್ನೊಂದು ಕಡೆಗೆ ಪ್ರತಿಮಾ ಎಂಬ ಅರ್ಥವನ್ನು ಮಾಡ್ತಾ ಇದ್ದೀರಿ ಈ ರೀತಿ ಇದು ಅನುಜುವಾದ ರುಜುವಾದ ಮಾರ್ಗವಲ್ಲ ನೇರವಾಗಿ ಸರಳವಾಗಿ ಅರ್ಥವನ್ನು ಹೇಳಬೇಕಲ್ಲ ಸರಳವಾಗಿ ಅರ್ಥವನ್ನು ಹೇಳಲಿಕ್ಕೆ ನಿಮಗೆ ಆಗುವುದಿಲ್ಲ ನಾನು ಹೇಳಿದೆ ಚೇತನ ಅಚೇತನ ಎಂದಿದ್ದರೆ ನಾನು ಹೇಳುವ ಅರ್ಥವನ್ನು ತೆಗೆದುಕೊಂಡ್ರೆ ಹೇಳಿದ್ರೆ ಆತ್ಮ ಶಬ್ದಕ್ಕೆ ಏನು ಅರ್ಥ ಮಾಡಬೇಕಾಯ್ತೀಗ ಜೀವ ಹಾಗಾದ್ರೆ ಗೌಡಶ್ಚೇ ಆತ್ಮಶಬ್ದ ಆತ್ಮಶಬ್ದವಿದ್ದದ್ದರಿಂದ ಆತ್ಮಶಬ್ದ ಇದು ಸರ್ವಥಾ ಆತ್ಮಶಬ್ದವಿದ್ದದ್ದರಿಂದ ಗೌಡನನ್ನ ಅಂದ್ರೆ ಗುಣಬದ್ಧನಾದ ಜೀವನನ್ನ ತೆಗೆದುಕೊಳ್ಳಬಾರದು ಅಂತೇನು ವೇದವ್ಯಾಸ ದೇವರು ಕೇಳಿದರು ಅದು ಸರ್ವಥಾ ತಪ್ಪು ಸರ್ವಥಾ ತಪ್ಪು ಯಾಕೆಂದ್ರೆ ಆತ್ಮ ಎಂಬ ಶಬ್ದ ವಿಷ್ಣುವನ್ನು ಮುಖ್ಯವಾಗಿ ಹೇಳುತ್ತದೆ ಅಂತ ಹೇಳೇ ಇದೆ ನೀವು ಹೇಳಿಕೊಟ್ಟ ಎರಡು ಪ್ರಮಾಣಗಳು ದುರ್ಬಲವಾಗಿ ಅವುಗಳಿಗೆ ನಾನು ಅರ್ಥವನ್ನು ನಾನು ವ್ಯವಸ್ಥೆ ಮಾಡಿಬಿಟ್ಟಿದ್ದೀನಿ ಬೇರೆ ರೀತಿಯಿಂದ ಚೇತನ ಅಚೇತನ ಜೀವ ಜಡ ಎಂದು ಅರ್ಥವನ್ನು ಮಾಡಬೇಕು ಇಲ್ಲದಿದ್ರೆ ನಿಮ್ಮ ಅರ್ಥವೇ ಒಂದು ಹೊಂದಾಣಿಕೆ ಆಗೋದಿಲ್ಲ ಅಂತ ನಾನು ಹುಡುಕಿಕೊಂಡಿದ್ದೆ ಅಂದ ಮೇಲೆ ವೇದವ್ಯಾಸ ದೇವರು ಆತ್ಮಶಬ್ದ ಇದ್ದದ್ದಕ್ಕಾಗಿ ಜೀವನನ್ನು ತೆಗೆದುಕೊಳ್ಳಬಾರದು ಅಂತೇನು ಹೇಳಿದ್ರು ಅದೇ ತಪ್ಪು ಆತ್ಮಶಬ್ದಕ್ಕೆ ಜೀವನ ಆತ್ಮಶಬ್ದಕ್ಕೆ ಗುಣಬದ್ಧ ಜೀವ ಎಂದು ಅರ್ಥವನ್ನು ಮಾಡಬಾರದು ಅಂತೇಳಿದೆ ಎಂದಾಗಿ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ ಟೀಕಾಕೃತ್ತಾದರೂ ಸೂತ್ರದ ಮೇಲೆ ಅರ್ಥಾತ್ ಭಾಷ್ಯದ ಮೇಲೆ ಹಿಂದಿನ ಸೂತ್ರ ಭಾಷ್ಯಗಳ ಮೇಲೆ ಇಲ್ಲಿಲ್ಲ ಇಲ್ಲಿಲ್ಲ ಆ ಸರ್ವಥ ಆಗೋದಿಲ್ಲ ನಿಮ್ಮ ಚೇತನ ಅಚೇತನ ಅಂತ ಅರ್ಥವನ್ನು ಮಾಡಿ ಬರುವುದಿಲ್ಲ ನೀವೇನೋ ಹೇಳಿದ್ರಿ ಹಾಗಿದೆ ಹೀಗಿದೆ ಹೀಗಿದೆ ಹಾಗೆ ಅಲ್ಲ ಸಮಸ್ಯೆ ಇಲ್ಲ ನಮ್ಮ ಶ್ರೀಮದಾಚಾರ್ಯ ಹೇಳಿದಂತಹ ಅರ್ಥವೇ ಸಮಂಜಸವ ಗುರುಪಕ್ಷಿ ನೀನು ಹೇಳಿದಂತಹ ಅರ್ಥ ಯಾಕೆ ಸಮಂಜಸವಲ್ಲ ಹೇಳ್ತೇನೆ ಕೇಳುವುದು ಇಲ್ಲಿ ಸರ್ವತೋ ಗುಣೈ ಸರ್ವತೋ ಹೀನ ಅಂತ ನಿಂತಾರೆ ಸತ್ವರಜಸ್ತಮೋ ಗುಣಗಳು ಇಲ್ಲದವು ದೋಷವರ್ಜಿತ ದೋಷ ಇಲ್ಲದೇ ಇದ್ದವು ಹೇಗೆ ಇಲ್ಲದೇ ಇದ್ದವು ಅಂತೆಲ್ಲ ಹೇಳಿದ್ದಾರೆ ಕೆಳಗು ಶುದ್ಧ ಕೇವಲ ನಿರ್ಗುಣ ಅಂತ ಕೆಳಗಡೆ ಅಂದಮೇಲೆ ಆತ್ಮಶಬ್ದಕ್ಕೆ ಜೀವಾಂತರ್ಥ ಹೇಗೆ ಮಾಡ್ತೀವಿ ಆ ಆತ್ಮ ನಿತ್ಯ ಹೌದು ಜೀವ ನಿತ್ಯ ಹೌದು ಆದ್ರೆ ಶುದ್ಧನ ಕೇವಲ ಅಂದ್ರೆ ಜಡ ಮಿಶ್ರವಾಗಿಲ್ಲವ ನಿಮ್ಮ ದೇಹ ಸಹಿತನಾಗಿದ್ದಾನೆ ಜಡವಾದ ಸ್ಥೂಲ ದೇಹದಿಂದ ಸಹಿತನಾಗಿದ್ದಾನೆ ಸತ್ವರಜಸ್ತಮೋ ಗುಣಗಳಿಂದ ಬುದ್ಧನಾಗಿದ್ದಾನೆ ನಿರ್ಗುಣ ಇಲ್ಲದಿದ್ದಾನೆ ನಿರ್ಗುಣ ಶಬ್ದವಿದೆ ಇವನು ಜೀವ ಗುಣಬದ್ಧ ಕೇವಲ ಶಬ್ದವಿದೆ ಜೀವ ಲಿಂಗ ದೇಹ ಜಡದೇಹ ಸ್ಥೂಲವಾದ ದೇಹ ಎಂಬ ಜಡದೇಹಗಳಿಂದ ಸಹಿತನಾಗಿದ್ದಾನೆ ಶುದ್ಧ ಶುದ್ಧನಿಲ್ಲಾಗಿದ್ದಾನೆ ದೋಷವುಳ್ಳವನಾಗಿದ್ದಾನೆ ಹಾಗಾಗಿ ಆತ್ಮ ಅಂತಂದ್ರೆ ಜೀವ ಅಂತರ್ಥವನ್ನೇನು ಮಾಡುತ್ತಿದ್ದೀರಿ ಪೂರ್ವ ಪಕ್ಷಿಗಳೇ ಇದು ಸರ್ವಥಾ ಹೊಂದಾಣಿಕೆ ಆಗೋದಿಲ್ಲ ಯಾಕೆಂದ್ರೆ ದೋಷರಹಿತತ್ವ ಮೇಲೆ ದೋಷರಹಿತತ್ವ ದಿರ್ಗುಣತ್ವ ಕೇವಲತ್ವ ಶುದ್ಧತ್ವ ಎನ್ನುವಂತಹ ಏನು ಗುಣಗಳಿವೆ ಇವೆಲ್ಲವೂ ದೇವರಿಗೆ ಮಾತ್ರ ಸಂಬಂಧಿಸಿದಂತಹ ಗುಣಗಳು ಅದು ಜೀವನದಲ್ಲಿ ಬರೋದು ಆದ್ದರಿಂದ ಆತ್ಮ ಶಬ್ದಕ್ಕೆ ಪರಮಾತ್ಮ ಅದೇ ಅರ್ಥ ಅಂತ ಟೀಕಾಕೃತ್ವಾದರೂ ಶಂಕೆಯನ್ನ ಮಾಡಿದರೆ
അതൊക്കെ ഉത്തരവാണ് കൊടുത്താനും ഒരു പക്ഷേ അതൊക്കെ ഉത്തരവാണ് കൊടുത്താനും രണ്ട് കെട്ടിയിട്ടാണ്. ഇതു ടീകാകർത്താതമാകത്തക്കന്ത ശ്രീമദാചാര്യ സേവെ നമ്മ മേലെ മാറുക പരമോപകാരം. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಯಾರು ಕೊಡ್ತಾರೆ? ಇಷ್ಟು ರೀತಿಯಿಂದ ಸಮಂಜಸವಾಗಿ ಬಂಧಿಸುವವರು ಯಾರು? ಇಷ್ಟು ಪ್ರಮಾಣಗಳನ್ನು ಕೊಟ್ಟಾದ ಮೇಲೂ ಈ ತರಹದ ಆಕ್ಷೇಪವನ್ನು ಮಾಡಿಕೊಳ್ತಾರೆ ಅಂತ ಶ್ರೀಮದ್ ಆಚಾರ್ಯರಿಗೆ ಬುದ್ಧಿ ಇಲ್ಲ ಅಂತ ಯಾರಾದರೂ ಅಂದ್ರೆ ಗತಿ? ಅದಕ್ಕಾಗಿ ಟೀಕಾಕಾರರು ಹೇಳ್ತಾರೆ. ಅದಕ್ಕೆ ಶ್ರೀಮದ್ ಟೀಕಾಕಾರರು ಹೇಳಿದ್ರು, ಎಷ್ಟ ದೋಷ ವಿವರ್ಜಿತ ಗುಣೈ ಸರ್ವಹರಿ ರಹಿತ ಅಥವಾ ಅದೇನು ಪೂರ್ಣ ನಿರ್ದೋಷ ಕೇವಲ ಶುದ್ಧ ಇತ್ಯಾದಿ ಶಬ್ದಗಳಿವೆಯಲ್ಲ, ಇದೆಲ್ಲವೂ ಜೀವನಿಗೆ ಹೊಂದತ್ತೆ, ಏನು ಸಮಸ್ಯೆಗಳಿಲ್ಲ ಅಂತಾನೆ ಪೂರ್ವ ಪಕ್ಷ. ಹೇಗೆ ಅಂದ್ರೆ ಸ್ವಭಾವ ವಿಷಯತ್ವಪತ್ತೆ ನೋಡಿ, ಜೀವನಿಗೆ ಸ್ವಭಾವ ಬಂದಿದೆ, ಜೀವನಿಗೆ ಸ್ವಭಾವ ಬಂದಿದೆ, ಸ್ವಭಾವ ಬಂದಿದೆ. ಸ್ವಾಭಾವಿಕವಾದ ರೂಪ ಒಂದು, ಉಪಾಧಿಕವಾದದ್ದು ಇದೇನು ಸತ್ವರಜಸ್ತಮೋ ಗುಣಗಳ ಸಂಬಂಧ ಅಥವಾ ಸತ್ವರಜಸ್ತಮೋ ಗುಣಗಳಿಂದ ಬದ್ಧತ್ವ ಅಥವಾ ಲಿಂಗದೇಹ ಸ್ಥೂಲ ದೇಹಗಳಿಂದ ಜಡವಾದ ಲಿಂಗದೇಹ ಸ್ಥೂಲಗಳಿಂದ ಯುಕ್ತತ್ವ ಕೂಡಿರುವಿಕೆ ದುಃಖಾದಿ ದೋಷಗಳು ಅಜ್ಞಾನಾದಿ ದೋಷಗಳು ಇದೇನಿದೆ ಅಲ್ಲ, ಇದೆಲ್ಲವೂ ಕೂಡ ಔಪಾಧಿಕ, ಯಾವೂ ಸ್ವಾಭಾವಿಕ. ಈ ಪ್ರಮಾಣವೇನು ತಲವಕಾರ ಬ್ರಾಹ್ಮಣ ಮತ್ತು ವಾಮನ ಪುರಾಣ ಎಂಬ ಪ್ರಮಾಣಗಳಿದೆಯಲ್ಲ, ಆ ಪ್ರಮಾಣಗಳಲ್ಲಿ ಎಲ್ಲೆಲ್ಲಿ ಶುದ್ಧ ದೋಷವರ್ಜಿತ ನಿರ್ಗುಣ ಕೇವಲ ಇತ್ಯಾದಿ ಶಬ್ದಗಳನ್ನಾಡಿದ್ದಾರೆ ಅದು ಯಾವ ಅರ್ಥದಲ್ಲಿ? ಸ್ವಭಾವತಃ ನಿರ್ಗುಣ, ಸ್ವಭಾವತಃ ಶುದ್ಧ, ಸ್ವಭಾವತಃ ಹೇರಹಿತ, ಸ್ವಭಾವತಃ ದುಃಖವಿಲ್ಲದವ, ಸ್ವಭಾವತಃ ಹಾಗೆ, ಸ್ವಭಾವತಃ ಹೀಗೆ ಅಂತ ಹೇಳ್ತಾರೆ. ಔಪಾಧಿಕವಾಗಿ ಬೇಕಾದಷ್ಟಿದೆ ತೋಣೆ ಮಾಡೋದು, ಅದಕ್ಕೆಂದರೆ ಇದೆ. ಹಾಗಾಗಿ ನಿರ್ದೋಷತ್ವಾದೇ ಸ್ವಭಾವ ವಿಷಯಕ್ಕೆ ಉಪಪತ್ತೇಹೇ, ನಿರ್ದೋಷತ್ವ ಎನ್ನುವುದು ಸ್ವಭಾವ ಎಂಬುದಾಗಿ ನಾನು ಹೇಳ್ತೇನೆ. ಎಲ್ಲ ದೋಷ ಪರಿಹಾರವಾಗುತ್ತೆ. ಹಾಗಾಗಿ ಹಿಂದೆ ಕೊಟ್ಟ ಶ್ರೀಮದಾಚಾರ್ಯ ತಲವಕಾರ ಬ್ರಾಹ್ಮಣ ಮತ್ತು ವಾಮನ ಪುರಾಣದ ಪ್ರಮಾಣಗಳೇನಿದೆಯೋ ಅವು ಸರ್ವಥಾ ಸರ್ವಥಾ ವಿಷ್ಣು ಮತ್ತು ಜೀವರನ್ನ ಹೇಳಲು ಹೊರಟದ್ದಲ್ಲ, ಕಿಂತು ಚೇತನಾಚೇತನರನ್ನು ಹೇಳಲು ಹೊರಟದ್ದು. ಅಂದ ಮೇಲೆ ಆತ್ಮ ಎಂಬ ಶಬ್ದ ಮುಖ್ಯವಾಗಿ ವಿಷ್ಣು ವಾಚಕ ಅಂತಾಗಲಿಲ್ಲ. ಹಾಗಾದ್ರೆ ಒಟ್ಟಾರೆ ಆತ್ಮ ಎಂಬ ಶಬ್ದ ಇದು ಜೀವವಾಚಕವಾಗಬಹುದು. ಹಾಗಿದ್ದರಿಂದ ಆತ್ಮಶಬ್ದಗಿಂತ ಮಾತ್ರಕ್ಕೆ ಜೀವವನ್ನು ತೆಗೆದುಕೊಳ್ಳಬಾರದು, ಪರಮಾತ್ಮನನ್ನೇ ತೆಗೆದುಕೊಳ್ಳಬೇಕು. ಆದ್ದರಿಂದ ಪರಮಾತ್ಮನೇ ಧ್ಯೇಯ, ಪರಮಾತ್ಮನೇ ವಾಚ್ಯ ಅಂತೇನು ಸಿದ್ಧಾಂತ ಮಾಡಿದ್ದಿರೋ ಇದು ಉಪಪನ್ನವಾಗುವುದಿಲ್ಲ ಎಂದಾಗಿ ಪೂರ್ವಪಕ್ಷ. ಇಷ್ಟು ಸುಂದರವಾದ ಪೂರ್ವಪಕ್ಷ ಕಾಕೃತ್ಪಾದ ಮಾಡುವ ಪೂರ್ವಪಕ್ಷ ಇಷ್ಟು ಸುಂದರವಾದದ್ದು. ಗಟ್ಟಿಯಾದ ಪೂರ್ವಪಕ್ಷ ಮಾಡಿ ನಮ್ಮ ಅದಕ್ಕೆ ಇಷ್ಟು ಶುತೇ ಆರ್ಜವ ಸಂಭವ ನಿರ್ವಿಷಯತ್ವಾದೇ ಸ್ವಭಾವ ವಿಷಯತ್ವ ಮತ್ತೇ ಇತ್ಯಾಶಂಕಾಂ ಪರಿಹರ್ತು ಸೂತ್ರ ಪಠತಿ ಓಂ ತನ್ನಿಷ್ಟಸ್ಯ ಮುಕ್ಷೋಪದೇಶ. ಅದಕ್ಕಾಗಿ ಮುಂದೆ ಹೇಳ್ತಾರೆ, ಆತ್ಮಶಬ್ದ ಗುಣೇ ಮುಖ್ಯ ಇತಿ ಉತ್ತಮ ಗೌಣನಾದ ಸತ್ವರಜಸ್ತಮೋ ತಮೋ ಗುಣಗಳಿಂದ ಬದ್ಧನಾಗಿರುವ ಜೀವನದಲ್ಲಿ ಆತ್ಮಶಬ್ದ ಮುಖ್ಯವಾಗಿದೆ ಅಂತ ನೀವೇನು ಹೇಳ್ತಾ ಇದ್ದೀರಿ? ಇದು ಸಮಂಜಸವಾದದ್ದಲ್ಲ. ಆತ್ಮನಿಷ್ಠ ಪುರುಷಸ್ಯ ಮೋಕ್ಷೋಪದೇಶ, ಯಾಕೆಂದ್ರೆ ಆತ್ಮನಿಷ್ಠಸ್ಯ ಮೋಕ್ಷೋಪದೇಶ ತನ್ನಿಷ್ಠಸ್ಯ ಮೋಕ್ಷೋಪದೇಶ ತತ್ ಎಂದರೆ ಗೌಣಶ್ಚೇನ್ ಆತ್ಮಶಬ್ದ ಎಂಬ ಸೂತ್ರದಲ್ಲಿ ಆತ್ಮಶಬ್ದ ಬಂದಿದೆ. ತನ್ನಿಷ್ಠಸ್ಯ ಅಂದ್ರೆ ಆತ್ಮನಿಷ್ಠಸ್ಯ, ಭಗವಂತನಲ್ಲಿ ಪರಮಾತ್ಮನಲ್ಲಿ ಯಾರು ನಿಷ್ಠೆಯೂ ಇಲ್ಲವನೋ ಅವನಿಗೆ ಮೋಕ್ಷವನ್ನು ಹೇಳಿದ್ದಾರೆ, ಅವನಿಗೆ ಮೋಕ್ಷವಾಗ್ತದೆ ಅಂತ ಹೇಳಿದ್ದಾರೆ. ಅಂದಮೇಲೆ ಅವನು ಯಾರು? ಆತ್ಮ ಎಂದರೆ ಜೀವನಲ್ಲ ಪರಮಾತ್ಮನೇ ಎಂದಾಗಿ ಸಮರ್ಥನೆ.
श्रीकृष्ण परम स्वरूप।